ಒಂದು ಪರ್ಸ್ನಲ್ ಆದರೆ ಇನ್ನೊಂದು ಪ್ರೊಫೆಷ್ನಲ್ ಆಗಿ ಕೂಡ ನನಗವನು ತುಂಬ ಇನ್ಸ್ಪಿರೇಷನು. ಅವನಷ್ಟು ಎಂಥೂಸಿಯಸ್ಟಿಕ್ ಆಗಿರುವಂಥ ಪರ್ಸನ್ನೇ ನಾನು ಜರ್ನಲಿಸಮಲ್ಲಿ ನೋಡಿಲ್ಲ. ಬಿಗ್ ಬಾಸ್ಗೆ ಹೋಗಿರೋ ಕಾರಣ ಏನು ಅಂತಂದರೆ ಬಿಕಾಸ್ ಆಫ್ ದ ಕೈಂಡ್ ಆಫ್ ವರ್ಕ್ ಹಿ ಹ್ಯಾಸ್ ಡನ್, ಓ ದ ಕೈಂಡ್ ಆಫ್ ಸಬ್ಸ್ಟ್ಯಾನ್ಷಿಯಲ್ ವರ್ಕ್. ಸುಮ್ಮನೆ ಎಲ್ಲೋ ಒಂದು ಸ್ವಲ್ಪ ಮಾಡಿದರೆ ಯಾರಿಗೂ ಬಿಗ್ ಬಾಸಲ್ಲಿ ಅವಕಾಶ ಸಿಗಲ್ಲ. ಐ ಥಿಂಕ್ ಗೌರೀಶ್ ಸರ್ ಒಂದು ರೀತಿ ಜರ್ನಲಿಸಮಲ್ಲಿ ಸಾಕಷ್ಟು ಜನರಿಗೆ ಒಂದು ರೀತಿ ರೋಲ್ ಮಾಡಲ್ದು, ದಟ್ ಇಸ್ ನೋ ಡೌಟ್. ಹೋಗಲಿಕ್ಕೆ ಎದುರುಗಡೆ ಕೂತ್ಕೊಂಡು ಪರಿಚಯ ಉತ್ಪ್ರೇಕ್ಷೆ ಖಂಡಿತ ಅಲ್ಲ. ನಾನು ಕಂಡ ಹಾಗೆ ಗೌರೀಶ್ ಅಕ್ಕಿ ಅವರು ಈಗ ಅನಿಸುತ್ತೆ ನಾನು ಯಾಕಾದರೂ ಜರ್ನಲಿಸಮ್ ಮಾಡಿದ್ನು ಅಂತ. ಯಾಕಂದರೆ ಅಲ್ಲಿ ಓದಿದ್ದಕ್ಕೂ ಅಥವಾ ಅಲ್ಲಿ ನಾನು ಕಲ್ತಿದ್ದಕ್ಕೂ ನಾನು ಈಗ ಮಾಡ್ತಿರೋದಕ್ಕೂ ಸಂಬಂಧನೇ ಇಲ್ಲ. ಬಟ್ ಈ ಇನ್ಸ್ಟಿಟ್ಯೂಷನಲ್ಲಿ ಲೈಫಲ್ಲಿ ನೀವು ಏನು ಆಗಬೇಕು ಅಂತ ಅಂದ್ಕೊಂಡಿದ್ದೀರಿ ಲೈಫಲ್ಲಿ, ಏನು ಆಗಬೇಕು ಅಂತ ಅಂದ್ಕೊಂಡಿದ್ದಿರಲ್ಲ, ಅದಕ್ಕೆ ಬ್ಯೂಟಿಫುಲ್ ಅಂತ ನಿಮ್ಮನ್ನು ಒಂದು 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 ಸ್ಟ್ರಕ್ಚರ್ ಮಾಡುತ್ತೆ, ಸ್ಟ್ಯಾಚ್ಯೂ ಮಾಡುತ್ತೆ. ಸೊ ಇವತ್ತಿನ ಈ ಸೆಷನ್ಗೆ ಬಂದಿರುವಂತಹ ಸೋಮಣ್ಣ ಮಾಚಿಮಾಡ ಅವರಿಗೆ ಮೊದಲನೇದಾಗಿ ಸ್ವಾಗತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಸೋಮಣ್ಣ ಅವ್ರ ಬಗ್ಗೆ ನಾನೊಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಟ್ಟು ಆಮೇಲೆ ಅವರು ಹಿ ವಿಲ್ ಟೇಕ್ ಓವರ್ ದ ಸೆಷನ್. ಹಿ ವಿಲ್ ಅವರು ತಮ್ಮ ಆ್ಯಂಕರಿಂಗ್ ಬಗ್ಗೆ, ಪ್ರೋಗ್ರಾಮ್ ಆ್ಯಂಕರಿಂಗ್ ಬಗ್ಗೆ, ನ್ಯೂಸ್ ಆ್ಯಂಕರಿಂಗ್ ಬಗ್ಗೆ ಮತ್ತು ಡಿಜಿಟಲ್ ಪ್ರೆಸೆನ್ಸ್ ಬಗ್ಗೆ ಮತ್ತು ಅವ್ರ ಬಿಸ್ನೆಸ್ ಮಾಡಿರೋದ್ರ ಬಗ್ಗೆ ಎಲ್ಲವನ್ನೂ ಅವರು ಹೇಳ್ಕೊಂಡು ಹೋಗ್ತಾರೆ. ಬಟ್ ಸೋಮಣ್ಣ ಮಾಚಿಮಾಡ ನಾನು ಕಲೀಗ್ಸು ಟಿ ವಿ ನನ್ನಲ್ಲಿ ಕರೆಕ್ಟ್ ಸೋಮಣ್ಣ ಕರೆಕ್ಟ್. ನಾನು ಸೋಮಣ್ಣಗಿಂತ ಸೀನಿಯರು ಆಬ್ವಿಯಸ್ಲಿ, ಯಾಕಂದರೆ ವಯಸ್ಸು ಗೊತ್ತಾಗುತ್ತೆ. ಸೊ ಸೋಮಣ್ಣ ಮಾಚಿಮಾಡ ನನಗಿಂತ ಜೂನಿಯರ್ ಆದರೂ ಕೂಡ ಇನ್ ದ ಸೆನ್ಸ್ ವಯಸ್ಸಲ್ಲಿ. ಬಟ್ ನನಗೆ ತುಂಬ ಬೇಗ ಆತ್ಮೀಯ ಸ್ನೇಹಿತನಾದ, ಬಿಕಾಸ್ ನಮ್ಮದು ಏನೋ ಒಂದು ವೈಬ್ಸ್ ಮ್ಯಾಚ್ ಆಗುತ್ತೆ. ನಂದು, ಸಿದ್ದೇಶು, ಸೋಮಣ್ಣ ಮತ್ತು ಕೆಲವರು ಇದ್ದಾರೆ, ಶಶಿ, ಮಂಜು ಅಂತ ಕೆಲವರು ಇದ್ದಾರೆ. ವಿ ಆರ್ ವೆರಿ ವೆರಿ ಕ್ಲೋಸ್ ಫ್ರೆಂಡ್ಸ್. ಓಕೆ, ನಾವು ಡೈಲಿ ಭೇಟಿಯಾಗಲ್ಲ, ಬಟ್ ನಾವು ನಮ್ಮ ಮನಸ್ಸಲ್ಲಿ ಅವನಿರ್ತಾನೆ, ಅವನ ಮನಸ್ಸಲ್ಲಿ ನಾನಿರ್ತೀನಿ. ನಾವು ಯಾರು ಸಿಕ್ಕರೂ ಸೋಮಣ್ಣ ಬಗ್ಗೆ ಮಾತಾಡ್ತೀವಿ, ಅವನು ಯಾರು ಸಿಕ್ಕರೂ ನನ್ನ ಬಗ್ಗೆ ಮಾತಾಡ್ತಾನೆ. ಸೊ ಆ ಥರದೊಂದು ಕ್ಲೋಸ್ ಫ್ರೆಂಡ್ಸ್ ತುಂಬ ಕಡಿಮೆ ಜನ ಇರ್ತಾರೆ. ಸೊ ಹೀಗಾಗಿ ನನಗೆ ಖುಷಿ ಅವನು ಬಂದಿರೋದು. ಎರಡನೇದೇನೆಂದರೆ ಒಂದು ಪರ್ಸ್ನಲ್ ಆದರೆ ಇನ್ನೊಂದು ಪ್ರೊಫೆಷ್ನಲ್ ಆಗಿ ಕೂಡ ನನಗವನು ತುಂಬ ಇನ್ಸ್ಪಿರೇಷನು. ಅವನಷ್ಟು ಎಂಥೂಸಿಯಸ್ಟಿಕ್ ಆಗಿರುವಂಥ ಪರ್ಸನ್ನೇ ನಾನು ಜರ್ನಲಿಸಮಲ್ಲಿ ನೋಡಿಲ್ಲ. ಏನೋ ಒಂದು ಹಿಂಗೆ ಹಿಂಗೆ ಮಾಡ್ತಾನೆ ಇರ್ತಾನೆ, ಏನೋ ಒಂದು ಹೇಳ್ತಾನೆ ಇರ್ತಾನೆ, ಹಿಂಗೆ ಕೇಳದೇ ಇಲ್ಲ ಅವನು, ಮಾತಾಡ್ತಾನೆ ಇರ್ತಾನೆ ಅವನು. ಅಷ್ಟು ಅವನ ಹತ್ರ ಐಡಿಯಾಗಳಿರ್ತವೆ, ಅಷ್ಟು ಅವನ ಹತ್ರ ಉತ್ಸಾಹ ಇರುತ್ತೆ, ಮತ್ತು ಅವನಿಗೆ ಅಷ್ಟೊಂದು ಕನ್ಸರ್ನ್ ನನ್ನ ಬಗ್ಗೆ. ಸರ್ ಅದನ್ನು ಮಾಡಿ, ಸರ್ ಇದನ್ನು ಮಾಡಿ, ಹಿಂಗೆ ಏನೇನೋ ಹೇಳ್ತಾನೆ ಇರ್ತಾನೆ. ಸೊ ನನಗೆ ಯಾವಾಗಲೂ ಸ್ವಲ್ಪ ಲೋ ಫೀಲ್ ಆದಾಗ ಅವನಿಗೆ ಫೋನ್ ಮಾಡ್ತೀನಿ, ಇಲ್ಲಾಂದರೆ ಭೇಟಿ ಆಗ್ತೀನಿ. ಭೇಟಿ ಆಗೋಕ್ಕೆ ಆಗಲ್ಲ, ಅಷ್ಟೊಂದು ಬಿಸಿ ಇರ್ತಾನೆ ಅವನು. ಓಕೆ, ಮುಂಚೆ ನಾವೆಲ್ಲ ಬಿಸಿ ಇರ್ತಿದ್ವಿ, ಈಗ ಅವನು ನಮಗಿನ ಬಿಸಿ ಇರ್ತಾನೆ. ಸೊ ಅಷ್ಟೊಂದು ಬಿಸಿ. ಸೊ ಅವನು ಸುವರ್ಣ ನ್ಯೂಸು, ಆಮೇಲೆ ಸಮಯ ಟಿ ವಿ, ಆಮೇಲೆ ಬಿಟ್ಟು ಅವನು ಸತ್ವ ಅಂತ ಒಂದು ಮೀಡಿಯಾ ಪ್ರೊಡಕ್ಷನ್ ಹೌಸ್ ಮಾಡಿದ್ದು, ಅದಾದಮೇಲೆ ಡಿಜಿಟಲ್, ಆಮೇಲೆ ಅವನು ಈಗ ಮತ್ತೆ ನ್ಯೂಸ್ ಫಸ್ಟಿಗೆ ವಾಪಸ್ ಬಂದಿರೋದು, ಇದನ್ನೆಲ್ಲ ಅವನು ಹೇಳ್ತಾನೆ. ಈಗ ಸದ್ಯಕ್ಕೆ ನ್ಯೂಸ್ ಫಸ್ಟಲ್ಲಿ ಅವನೊಬ್ಬ ಮೇಜರ್ ಕಾಂಟೆಂಟ್ ಕ್ರಿಯೇಟರ್, ಅಂದರೆ ಅವನು ಇಂಟ್ರೂಗಳನ್ನ ಮಾಡ್ತಾನೆ, ಮೆಟ್ರೋ ಇದು ಮೆಟ್ರೋ ನೋಡ್ಕೋತಿದ್ದ ಟಿ ವಿನಲ್ಲಿದ್ದಾಗ, ಈಗ ಸಿನಿಮಾ ನೋಡ್ಕೋತಾನೆ, ಈ ಥರ ಎಲ್ಲ ಮಾಡ್ತಾ ಇದ್ದಾನೆ. ಸೊ ಆಮೇಲೆ ಇನ್ನೊಂದು ಏನಂದರೆ ಅವನು ಹೊರಗಡೆ ಜನರಿಗೆ ಕಾಣಿಸ್ಬೇಕಾದ್ರೆ ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ರೋಲ್ ಮಾಡಲ್ಲ ಅವನು. ಈಗ ನಾವು ಯೂಶ್ವಲಿ ಏನಂದರೆ ನಾವು ನಮ್ಮ ಬಗ್ಗೆ ಅಷ್ಟೊಂದು ನಮಗೆ ಗಮನ ಇರಲ್ಲ, ಬಟ್ ಅವನು ಹಂಗಲ್ಲ. ಅವ್ನು ತನ್ನ ಬಗ್ಗೆ ತುಂಬ ಗಮನ ಇಟ್ಕೋತಾನೆ, ಫಿಸಿಕಲ್ ಅಪಿಯರೆನ್ಸಲ್ಲಿ ಗಡ್ಡ ಹೆಂಗಿರಬೇಕು, ಎಷ್ಟು ಬಿಳಿರಬೇಕು ಅದೆಲ್ಲ ಅವನು ಯೋಚನೆ ಮಾಡ್ತಾನೆ. ಓಕೆ, ಡ್ರೆಸ್ ಹೆಂಗೆ ಹಾಕೋಬೇಕು ಅದೆಲ್ಲ ನನಗೆ ಅವನು ನಿಜವಾಗ ಅವನ ಇನ್ಸ್ಪಿರೇಷನ್. ನೋಡಿ, ಇವತ್ತು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ, ಇವತ್ತು ತುಂಬ ಕ್ಯಾಶುವಲ್ ಆಗಿ ಬಂದಿದೆ ಅಲ್ಲ, ನಿಮ್ಮ ಶೂಸು ಎಲ್ಲ ಕರೆಕ್ಟಾಗಿ ಒಂದು ಮ್ಯಾಚ್ ಮಾಡ್ಕೊಂಡು ಬಂದಿರ್ತಾನೆ. ಸೊ ಆ ದೃಷ್ಟಿಯಿಂದ ವಿ ಹ್ಯಾವ್ ಟು ಲರ್ನ್ ದೋಸ್ ಥಿಂಗ್ಸ್ ಫ್ರಮ್ ಹಿಮ್, ಬಿಕಾಸ್ ನಾವು ಈ ಒಂದು ಯಾವುದು ಶೋ ಬಿಸ್ನೆಸ್ ಅಂದರೆ ಮೀಡಿಯಾ ಮತ್ತು ಇದರಲ್ಲಿ ಇದ್ದಾಗ ನಾವು ಹೆಂಗೆ ಕಾಣ್ತೀವಿ ಅನ್ನೋದು ತುಂಬ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಹಿಂಗಾಗಿ ಅದನ್ನು ಕೂಡ ಆ ವಿಚಾರದಲ್ಲಿ ಕಲ್ಕೋಬೇಕು. ಆಮೇಲೆ ಅವನು ಬಿಗ್ ಬಾಸ್ಗೆ ಹೋದು. ಬಿಗ್ ಬಾಸ್ಗೆ ಹೋಗಿರೋ ಕಾರಣ ಏನು ಅಂತಂದರೆ ಬಿಕಾಸ್ ಆಫ್ ದ ಕೈಂಡ್ ಆಫ್ ವರ್ಕ್ ಹಿ ಹ್ಯಾಸ್ ಡನ್, ಓ ದ ಕೈಂಡ್ ಆಫ್ ಸಬ್ಸ್ಟ್ಯಾನ್ಷಿಯಲ್ ವರ್ಕ್. ಸುಮ್ಮನೆ ಎಲ್ಲೋ ಒಂದು ಸ್ವಲ್ಪ ಮಾಡಿದರೆ ಯಾರಿಗೂ ಬಿಗ್ ಬಾಸಲ್ಲಿ ಅವಕಾಶ ಸಿಗಲ್ಲ. ತುಂಬ 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 ನೀವು ಕೆಲಸಗಳನ್ನ ಮಾಡ್ತಾ ಇದ್ರೆ, ತುಂಬ ನೀವು ಕಾಣಿಸ್ಕೊಳ್ತಾ ಇದ್ದರೆ ಖಂಡಿತ ನೀವು ಬಿಗ್ ಬಾಸ್ ಗಮನಕ್ಕೆ ಬಂದೇ ಬರ್ತೀರ, ಏ ಕರೀರಿ ಅವ್ರನ್ನ ಅಂತಾರೆ ಅಲ್ವಾ. ಸೊ ಹಾಗೆ ಬಿಗ್ ಬಾಸಲ್ಲಿ ಹೋಗಿ ಡಿಜಿಟಲ್ ವರ್ಷನಲ್ಲಿ ಅವನಿದ್ದು ಒಂದಷ್ಟು ಅಲ್ಲೂ ಕೂಡ ಒಳ್ಳೆ ಹೆಸರು ಮಾಡಿಕೊಂಡು ವಾಪಸ್ ಬಂದು ಮತ್ತೆ ಈಗ ನ್ಯೂಸ್ ಫಸ್ಟಲ್ಲಿ ಕೆಲಸ ಮಾಡ್ತಾಯಿದ್ದಾನೆ. ಬಟ್ ನಮ್ಮ ನನಗಿರೋ ಹಾಗೆ ನಿಮಗೆಲ್ಲ ಇರೋ ಹಾಗೆ ಅವನಿಗೂ ತುಂಬ ಕನಸುಗಳಿದೆ, ತುಂಬ ಅದನ್ನು ಮಾಡಬೇಕು, ಹಿಂಗೆ ತುಂಬ ವಿಚಾರಗಳಿದೆ. ಸೊ ಹಿಂಗಾಗಿ ನನಗೆ ನಿಮಗೆಲ್ಲರಿಗೂ ಒಂದು ಇದು ಸ್ಫೂರ್ತಿ ಆಗಲಿ ಅನ್ನೋ ದೃಷ್ಟಿಯಿಂದ ಸೋಮಣ್ಣ ಮಾಚಿಮಾಡುವನ್ನು ಕರೆದಿದ್ದೀನಿ. ಸೊ ಸೋಮಣ್ಣ ಮತ್ತೊಂದು ಸಲ ಧನ್ಯವಾದ ನಿನಗೆ, ಥ್ಯಾಂಕ್ ಯು ವೆರಿ ಮಚ್. ಸೂಪರ್. ಕಾಕತಾಳಿ ಏನು ಅಂತಂದರೆ 2018 ಮತ್ತು 2019 ಎರಡು ವರ್ಷವೂ ಕೂಡ ನಾನು ಈ ಕ್ಲಾಸಿಗೆ ಬಂದಿದ್ದೆ, ಆಲ್ಮಾ ಸ್ಕೂಲ್ಗೆ ಬಂದಿದ್ದೆ. 2018 December 17 ತಾರೀಕಿಗೆ ಬಂದಿದ್ದೆ ನಾನು, ಇವತ್ತು ಸೇಮ್ ಡೇಟ್. ಥ್ಯಾಂಕ್ ಯು ಸರ್, ನಿಮಗೆ ಮೊದಲು ನಾನು ಥ್ಯಾಂಕ್ಸ್ ಹೇಳಲೇಬೇಕಾಗತ್ತೆ ಈ ಒಂದು ಆಪರ್ಚುನಿಟಿ ಕೊಟ್ಟಿರೋದಕ್ಕೆ. ಯಾಕಂದರೆ ಲೈಫಲ್ಲಿ ನನಗೆ ಟೀಚರ್ ಆಗಬೇಕು ಅನ್ನೋ ಆಸೆ ಇತ್ತು ಲೈಫಲ್ಲಿ. ಸಣ್ಣವನಿದ್ದಾಗ ಏನಾಗ್ತಿ ಅಂತ ಕೇಳಿದಾಗ ಯಾವುದೋ ಒಂದು ಹಂತದಲ್ಲಿ ನನಗೆ ಟೀಚರ್ ಆಗಬೇಕು ಅನ್ನೋ ಆಸೆ. ನಾನೇ ವ್ಯಾಲ್ಯೂಯೇಷನ್ ಮಾಡೋದು, ನಾನೇ ಸೈನ್ ಮಾಡೋದು, ನಾನೇ ಮಾರ್ಕ್ಸ್ ಹಾಕೊಳ್ಳೋದು, ಈ ಥರದೆಲ್ಲ ನನಗೊಂದು ಏನೋ ಸಣ್ಣ ವಯಸ್ಸಿಲಿದ್ದಾಗ ಆಸೆ ಇತ್ತು. ಐ ಥಿಂಕ್ ಆ ಆಸೆ ಫುಲ್ಫಿಲ್ ಆಗಿದ್ದು ಮೇ ಬಿ ಆಲ್ಮಾ ಮೀಡಿಯಾ ಸ್ಕೂಲಿಂದನೂ ಕೂಡ ನನಗೆ ಆ ಒಂದು ಆಸೆನ ಈಡೇರಿಸ್ಕೊಳ್ಳುವಂಥ ಅವಕಾಶ ಸಿಕ್ತು. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಫ್ಯಾನ್ ಆ್ಯಕ್ಚುಲಿ. ನೀವು ಒಂದು ಮಾತು ಹೇಳಿದ್ರಿ ನನಗೆ ಇನ್ಸ್ಪಿರೇಷನ್ ಸೋಮಣ್ಣ ಅಂತ. ಮೇ ಬಿ ಪರಿಚಯ ಅಂತ ಅಲ್ಲ,
ಸೊ ನಾನು ಸಹ ಗೌರಿ ಸರ್ನ ತುಂಬ ವರ್ಷಗಳಿಂದ ನೋಡಿದ್ದೀನಿ. ಇಲ್ಲೊಂದು ಕಡೆ ನಮ್ಮಿಬ್ರಿಗೊಂದು ಒಂದು ಒಂದು ಪಾಸಿಟಿವ್ ಹೆಲ್ದಿ ವೈಬ್ಸ್, ನಮ್ಮಿಬ್ರಿಗೊಂದು ಕನೆಕ್ಷನ್ ಇದೆ ಎಲ್ಲ ವಿಚಾರದಲ್ಲಿ. ಅದು ಪರ್ಸ್ನಲ್ ವಿಚಾರ ಬರಲಿ, ಅಥವಾ ಫ್ಯಾಮಿಲಿ ವಿಚಾರ ಬರಲಿ, ಅಥವಾ ಪ್ರೊಫೆಷ್ನಲ್ ವಿಚಾರ ಬರಲಿ, ಫಿನಾನ್ಷಿಯಲ್ ಬರಲಿ, ಏನೇ ಬಂದರೂ ಕೂಡ ಅದೊಂದು ಅದೊಂದು ಸಪೋರ್ಟಿವ್ ಆಗಿ ಸರ್ ಜೊತೆ ಹೇಳ್ಕೊಂಡ್ರೆ ನನಗೂ ಎಲ್ಲೊಂದು ಕಡೆ ಸಮಾಧಾನ, ಎಲ್ಲೊಂದು ಕಡೆ ನನಗೊಂದು ಅದಕ್ಕೊಂದು ಸೊಲ್ಯೂಷನ್ ಸಿಗುತ್ತೆ ಅನ್ನೋ ಥರದಲ್ಲಿ. ಸೊ ಹಾಗಾಗಿ ನಾನು ಇವರ ಪಕ್ಕ ಶಿಷ್ಯ ಅಥವಾ ಪಕ್ಕ ಅಭಿಮಾನಿ ಅಂತ ಕೂಡ ತಪ್ಪಾಗಲಿಲ್ಲ. ಯಾಕಂದರೆ ಸರ್ ಮಾಡಿದಂಥ ಸಂದರ್ಶನಗಳಾಗಲಿ ಅಥವಾ ಅವರ ನ್ಯೂಸ್ ಪ್ರೆಸೆಂಟೇಷನ್ ಸ್ಟೈಲ್ ಆಗಲಿ, ಮಿಸ್ಟೇಕ್ ಮಾಡಿದ್ರು ಕೂಡ ಅದನ್ನು ಒಂದು ಕ್ಯಾರಿ ಮಾಡೋ ರೀತಿ ಇರುತ್ತಲ್ಲ, ಐ ತಿಂಕ್ ಅದೆಲ್ಲ ನಾನು ಕಲ್ತಿದ್ದು ನಿಮ್ಮಿಂದನೇ ಅನಿಸುತ್ತೆ. ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಒಂದು ಸಣ್ಣದಾಗಿ ತೊದಲಿದ್ರು ಕೂಡ ನೀವು ಅದನ್ನು ಎಷ್ಟು ಕ್ಯಾಶುವಲ್ ಆಗಿ ಅಂತಂದರೆ ಏನು ಆಗೇ ಇಲ್ಲ ಅನ್ನೋದಿಲ್ಲ, ಆ ಕಾನ್ಫಿಡೆನ್ಸ್ ಅನ್ನೋದು ಏನಿದೆಯೋ ಐ ತಿಂಕ್ ಸರಿಂದ ತುಂಬ ಕಲ್ತಿದ್ದೀನಿ. ಐ ತಿಂಕ್ ಗೌರೀಶ್ ಸರ್ ಒಂದು ರೀತಿ ಜರ್ನಲಿಸಮಲ್ಲಿ ಸಾಕಷ್ಟು ಜನರಿಗೆ ಒಂದು ರೀತಿ ರೋಲ್ ಮಾಡೋದು, ದಟ್ ಇಸ್ ನೋ ಡೌಟ್. ಹೊಗಳಿಕೆ ಎದುರುಗಡೆ ಕೂತ್ಕೊಂಡು ಪರಿಚಯ ಉತ್ಪ್ರೇಕ್ಷೆ ಖಂಡಿತ ಅಲ್ಲ, ನಾನು ಕಂಡ ಹಾಗೆ ಗೌರೀಶ್ ಅಕ್ಕಿ ಅವರು ಎಲ್ಲ ಆಯಾಮದಲ್ಲೂ ಗೌರೀಶ್ ಸರ್ ಒಂದು ರೀತಿ ಇನ್ಸ್ಪಿರೇಷನ್ ಆಗ್ತೀರಿ ತುಂಬ ಜನರಿಗೆ. ಸೊ ಥ್ಯಾಂಕ್ ಯು, ನನಗೆ ಖುಷಿ ಇದೆ ನೀವು ನನ್ನ ಸ್ನೇಹಿತರು ಅಥವಾ ನೀವು ಈ ಥರದ್ದು ಇನ್ಸ್ಟಿಟ್ಯೂಷನ್ ಮಾಡಿರೋದು. ಐ ಥಿಂಕ್ ಯಾಕಂದರೆ ಈ ಥರದ್ದು ಇನ್ಸ್ಟಿಟ್ಯೂಷನ್ ಸಿಗೋದು ಐ ಥಿಂಕ್ ತುಂಬ ತುಂಬ ರೇರ್ ಸರ್. ಯಾವ ಯೂನಿವರ್ಸಿಟಿ ಕೂಡ ಈ ಥರದ್ದು ಪಾಠ ಮಾಡುವಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡೇ ಇಲ್ಲ, ಸಾಧ್ಯವೇ ಇಲ್ಲ. ನಾನು ಕೂಡ ಜರ್ನಲಿಸಂ ಮಾಡಿದ್ದು ಈಗ ಅನಿಸುತ್ತೆ ನಾನು ಯಾಕಾದರೂ ಜರ್ನಲಿಸಂ ಮಾಡಿದ್ದು ಅಂತ, ಯಾಕಂದರೆ ಅಲ್ಲಿ ಓದಿದ್ದಕ್ಕೂ ಅಥವಾ ಅಲ್ಲಿ ನಾನು ಕಲ್ತಿದ್ದಕ್ಕೂ ನಾನು ಈಗ ಮಾಡ್ತಿರೋದಕ್ಕೂ ಸಂಬಂಧನೇ ಇಲ್ಲ. ಬಟ್ ಈ ಇನ್ಸ್ಟಿಟ್ಯೂಷನಲ್ಲಿ ಲೈಫಲ್ಲಿ ನೀವು ಏನು ಆಗಬೇಕು ಅಂತ ಅಂದ್ಕೊಂಡಿದ್ದೀರಿ ಲೈಫಲ್ಲಿ, ಆ ಏನು ಆಗಬೇಕು ಅಂತ ಅಂದ್ಕೊಂಡಿದ್ದಿರಲ್ಲ ಅದಕ್ಕೆ ಬ್ಯೂಟಿಫುಲ್ ಅಂತ ನಿಮ್ಮನ್ನು ಒಂದು 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 ಸ್ಟ್ರಕ್ಚರ್ ಮಾಡುತ್ತೆ, ಸ್ಟ್ಯಾಚ್ಯೂ ಮಾಡುತ್ತೆ. ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಇನ್ಸ್ಟಿಟ್ಯೂಷನ್ಸ್, ದಿಸ್ ನೋ ಡೌಟ್. ಆಲ್ಮಾ ಸ್ಕೂಲ್ ಒನ್ ಆಫ್ ದ ಬೆಸ್ಟ್ ಯಾವ ಯೂನಿವರ್ಸಿಟಿ ಕೂಡ ಇಲ್ಲ. ಹಾಗಾಗಿ ನಿಮ್ಮೆಲ್ಲರೂ ಕೂಡ ಮೊದಲಿಗೆ ಅಭಿನಂದನೆ, ಒಂದು ಒಳ್ಳೆ ಕಡೆ ತಾವೆಲ್ಲರೂ ಕೂಡ ಆಯ್ಕೆ ಮಾಡ್ಕೊಂಡಿದ್ದೀರಿ. ಸೊ ನೆಕ್ಸ್ಟ್ ಏನನ್ನೋದು ಐ ಥಿಂಕ್ ನೀವೆಲ್ಲರೂ ಕೂಡ ನಿಮಗೆ ಬಿಟ್ಟಿದ್ದು, ಬಟ್ ಒಳ್ಳೆ ಕಡೆ ನೀವು ಸೇರ್ಕೊಂಡಿದ್ದೀರಿ. ಮುಂದೆ ಏನಾಗಬೇಕು ಅನ್ನೋದಕ್ಕೆ ಐ ಥಿಂಕ್ ಸರ್ ರೈಟ್ ಟೈಮ್ ಅಂತಾರಲ್ಲ ಆ ಥರದಲ್ಲಿ. ಸೊ ಅದನ್ನ ಹೇಳ್ಕೊಡೋದಕ್ಕೆ ಮುಂದೆ ಏನು ಅನ್ನೋದು ಕೂಡ ನೀವು ಪ್ರಶ್ನೆಗಳನ್ನ ಕೇಳಿ, ಬಿಕಾಸ್ ದಿಸ್ ಇಸ್ ರೈಟ್ ಟೈಮ್ ಟು ಥಿಂಕ್ ಅಬೌಟ್ ದ ಫ್ಯೂಚರ್. ಸೊ ಅದನ್ನ ಗೈಡ್ ಮಾಡೋಕ್ಕೆ ಸುಮಣ್ಣಗಿಂತ ಬೆಸ್ಟ್ ಪರ್ಸನ್ ಯಾರು ಇಲ್ಲ. ಎಲ್ಲರೂ ಈಗ ಕಂಪ್ಲೀಟ್ ಸ್ಟೂಡೆಂಟ್ಸ್ ಅಥವಾ ಬೇರೆ ಕಡೆ ಕೆಲಸ ಮಾಡ್ಕೊಂಡು ಇಲ್ಲಿ ಸ್ಟೂಡೆಂಟ್ ಹೇಗೆ ಕೆಲಸನೂ ಮಾಡಿದೀವಿ ಸರ್, ಮಾಡಿ ಆಮೇಲೆ ಇದು ಇಷ್ಟ ಆಗಿ ಬಂದವರು ಇದ್ದೀವಿ. ಎಲ್ಲರೂ ಇಷ್ಟಪಟ್ಟು ಬಂದಿರೋ ಏನೋ ಇದ ಅಂದ್ರೆ ಏನ್ ಆಗ್ಬೇಕು ಅಂತ ಬಂದಿರೋ ಅಂದ್ರೆ ಜರ್ನಲಿಸ್ಟ್ ಅಥವಾ ಓನ್ಲಿ ಆಂಕರ್ ಆಗ್ಬೇಕು ಅಂತನಾ, ಅಥವಾ ಓನ್ಲಿ ರಿಪೋರ್ಟರ್ ಆಗ್ಬೇಕು ಅಂತನಾ, ಅಥವಾ ಏನ್ ಟಿವಿಲಿ ಕಾಣಿಸ್ಕೋಬೇಕು ಅಂತನಾ, ಅಥವಾ ಏನ್ ಉದ್ದೇಶ ಏನು ಆಕ್ಚುಲಿ? ಸರ್ ಟಿವಿಲಿ ಕಾಣಿಸ್ಕೋಬೇಕಂತಾನೆ, ಮೇನ್ ಆಗಿ ಟಿವಿಲಿ ಕಾಣಿಸ್ಕೋಬೇಕು ಅಂತಾನೆ. ಓಕೆ, ಐ ಥಿಂಕ್ ಎಲ್ಲರೂ ಕೂಡ ಮೆಚೂರ್ಡ್ ಏನೋ ಫೀದಿರಿ, ಎಲ್ಲರೂ ಕೂಡ ಮದುವೆ ಮಾಡುವಂತ ವಯಸ್ಸು ಎಲ್ರದು. ಒಂದು ಕಾಲದಲ್ಲಿ ಹೇಗಿತ್ತು ಅಂದ್ರೆ ಒಂದು ಸಡನ್ ಎಂಗೇಜ್ ಮದುವೆ ಮಾಡುತ್ತೆ ಅಂತ ಆ ತರದಲ್ಲಿ ಹೇಳಿದೆ. ಸೊ ಲೈಫ್ನ ಒಂದು ಕ್ಲಾರಿಟಿ. ಸೂಪರ್. ಸೊ ಕ್ಲಾರಿಟಿ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಹಂತಕ್ಕೆ ಬಂದಮೇಲೆ, ಈ ಏಜಿಗೆ ಬಂದಮೇಲೆ ನಾನು ಮುಂದೆ ಏನು ಮಾಡ್ತೀನಿ, ಏನು ಕೆಲಸ ಮಾಡ್ತೀನಿ, ಅಥವಾ ನನಗಿರುವಂಥ ಶ್ರದ್ಧೆ ಅಥವಾ ನನಗಿರುವಂಥ ಪ್ರೀತಿ ಅಥವಾ ಆಸಕ್ತಿ ಏನಿದೆಯೋ ಅದ್ರ ಬಗ್ಗೆ ತುಂಬ ಫೋಕಸ್ಡ್ ಆಗಿರಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್, ನಾನು 11 ಗಂಟೆಗೆ ಇಲ್ಲಿ ಬರಬೇಕಾಗಿತ್ತು, 11:07 ಆಯಿತು, ಅದು ನಾನು ಓಲಾದಲ್ಲಿ ಬಂದಿದ್ದು 7:00 ಲೇಟ್ ಆಯಿತು. ಸೊ ಲೈಫಲ್ಲಿ ಏನೇ ಮಾಡಿದ್ರು ಕೂಡ ಜೀವನದಲ್ಲಿ ಕ್ಲಾರಿಟಿ ಇರಬೇಕು ಮನುಷ್ಯನಿಗೆ. ಸೊ ನನಗೆ ಈ ಕೋರ್ಸ್ ಪಿಕ್ ಮಾಡಿದ್ದೀನಿ, ಈ ಕೋರ್ಸ್ಗೆ ಸೇರ್ಕೊಂಡಿದ್ದೀನಿ, ಒಂದಷ್ಟು ಫೀಸ್ ಕಟ್ಟಿದ್ದೀನಿ, ಒಂದಷ್ಟು ಕೆಲಸ ಕಲ್ತಿದ್ದೀನಿ, ನೋಡೋಣ ಎಲ್ಲರ ಕೆಲಸ ಸಿಕ್ಕಿರೋ ಯಾರು ಕರೆದ್ರೆ ಅವ್ರು ಕೆಲಸ ಸೇರ್ಕೋತೀನಿ, ಅದು ನಂದೇ ಓನ್ ಶುರು ಮಾಡ್ತೀನಿ ಲೈಫಲ್ಲಿ. ಏನೇ ಇದ್ದರೂ ಕೂಡ ಕ್ಲಾರಿಟಿ ಬೇಕು ಲೈಫಲ್ಲಿ. ನಾನು ಬಂದಾಗ, ಬೆಂಗಳೂರಿಗೆ ಬಂದಾಗ ನನಗೆ ಜರ್ನಲಿಸಮ್ ನಾನು ಕಲ್ತ್ಕೊಂಡು ಬಂದಿದ್ದರೂ ಕೂಡ ಮಹಾಜನಸ್ ಕಾಲೇಜ್ ಮೈಸೂರಲ್ಲಿ ಓದಿದ್ದು ನಾನು. ಡಿಗ್ರಿ ಮಾಡೋ ಟೈಮಲ್ಲಿ ನನಗೆ ಸ್ವಲ್ಪ ಬರೆಯುವ ಆಸಕ್ತಿಗಳು ಜಾಸ್ತಿ ಇತ್ತು, ಪ್ರಿಂಟ್ ಮೀಡಿಯಾಗಳಿಗೆ ಬರೀತಿದ್ದೆ. ಅವಾಗ ಟಿ ವಿ ಚಾನಲ್ಸ್ಗಳು ಅಷ್ಟು ಇರಲಿಲ್ಲ, ಪ್ರಿಂಟಿಗೆ ಬರೀತಾ ಇದೆ. ಈ ಓದುಗರ ಪತ್ರ ಅಂತ ಬರುತ್ತೆ ಜಾಸ್ತಿ, ಒಂದು 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 ಓದುಗರಿಗೋಸ್ಕರ ಇರೋದೊಂದು ಕಾಲಮ್, ಅದು ಕಸ ಬಿದ್ದಿದೆ ಅಂತನೋ ಅಥವಾ ಇನ್ಯಾವುದೋ ಒಂದು ಏನೋ ನೀರು ಬರ್ತಿಲ್ಲ ಅಂತನೋ, ಓದುಗರ ಪತ್ರ ಅಂತ. ಸೊ ಅಲ್ಲಿ ಬರೆಯೋಕ್ಕೆ ಶುರು ಮಾಡಿದೆ, ಜೊತೆಗೆ ಓದುವಂಥ ಹವ್ಯಾಸ ನಾನು ಇಟ್ಕೊಂಡೆ. ಮೈಸೂರು ಮಹಾಜನಸ್ ಕಾಲೇಜಲ್ಲಿ ಓದ್ತಾ ಓದ್ತಿದ್ದ ಹಾಗೇ ಪೇಪರ್ಗಳಿಗೆ ಒಂದಷ್ಟು ಆರ್ಟಿಕಲ್ ಬರೀತಾ ಇದ್ದೆ. ಕಾಲೇಜು ಮುಗಿಸ್ಕೊಂಡೆ, ಮೈಸೂರು ಮಿತ್ರ ಅನ್ನೋ ಪೇಪರ್ ಕೆಲಸ ಸಿಗುತ್ತೆ ನನಗೆ ಲೋಕಲ್ ಪೇಪರಲ್ಲಿ. ಬಟ್ ನನಗೇನೂ ಗೊತ್ತಿಲ್ಲ, ನಾನು ಜರ್ನಲಿಸಂ ಮಾಡಿದ್ದೀನಿ, ನನ್ನ ಕನ್ನಡ ಭಾಷೆನೂ ನೆಟ್ಟಿಗೆ ಬರ್ತಿರಲಿಲ್ಲ, ನನಗೆ ಬರೆಯೋಕ್ಕೂ ಬರ್ತಿರಲಿಲ್ಲ. ಕೆಲಸಕ್ಕೆ ಸೇರಿಕೊಂಡೆ, ಒಂದಷ್ಟು ಟ್ರೈನ್ ಅಪ್ ಮಾಡಿದ್ರು. ಮಾಡ್ತಾ ನನ್ನನ್ನು ರಿಪೋರ್ಟಿಂಗ್ ಕಳಿಸಿದ್ರು, ಬೇರೆ ಸೀನಿಯರ್ಸ್ ರಿಪೋರ್ಟ್ಗಳ ಜೊತೆ ನಮ್ಮನ್ನು ರಿಪೋರ್ಟಿಂಗ್ ಕಳಿಸ್ತಾರೆ. ಸೊ ರಿಪೋರ್ಟಿಂಗ್ ಹೋಗ್ತಿದ್ದೆ, ಬಂದು ಸ್ಟೋರಿ ಫೈಲ್ ಮಾಡ್ತಿದ್ದೆ, ಬಟ್ ತುಂಬ ಕೆಟ್ಟದಾಗಿ ಬರೀತಿದ್ದೆ, ಅದನ್ನು ನೆಕ್ಸ್ಟ್ ಕಾಪಿ ಎಡಿಟರ್ಸ್ಗಳು ಅದನ್ನು ಎಡಿಟ್ ಮಾಡೋರು. ಅದಾಗಿ ಒಂದು 2-3 ವರ್ಷ ಆಗಿದ ತಕ್ಷಣ ಟಿ ವಿನೇ ಅಂತ ಒಂದು ಚಾನಲ್ ಶುರು ಆಗ್ತಾ ಇದೆ, ಯಾಕೆ ಟ್ರೈ ಮಾಡಬಾರ್ದು ಅಂತ ಕೆಲವು ಜನ ನನಗೆ ಆಪ್ಷನ್ ಕೊಟ್ಟಿದ್ರು, ಹಿಂಗೆ ನೀವು ಕೆಲಸಕ್ಕೆ ಸೇರ್ಕೊಳ್ಳಿ, ಹೋಗಿ ಟ್ರೈ ಮಾಡಿ ಅಂತ. ಇಂಟ್ರಿವ್ಯೂಗೆ ಬರ್ತೀನಿ, ಪಾಸ್ ಆಗ್ತೀನಿ, ಒಂದು 3 ಡೇಸ್ ನನಗೆ ಅಬ್ಸರ್ವೇಷನ್ ಇಟ್ಟಿರ್ತಾರೆ. ಸೊ ಕೆಲಸ ಓಕೆ ಆಗುತ್ತೆ, ಒಂದು ಸಂಬಳ ಫಿಕ್ಸ್ ಮಾಡ್ತಾರೆ, ಬಂದು ಕೆಲಸಕ್ಕೆ ಸೇರ್ಕೋತೀನಿ. ಒಂದು ವರ್ಷ ಹೇಗಿದೆ ಅಂದರೆ, ನಾನು ಲಿಟ್ರರಿ ಒಬ್ಬ
ಎಲ್ಲಿ ನಾಯಿ ಕಚ್ಚಿದೆಯೋ ಅಲ್ಲಿ ಸೋಮಣ್ಣ ಇರ್ತಾನೆ, ಎಲ್ಲಿ ರಸ್ತೆ ಕೆಟ್ಟೋಗಿದೆಯೋ ಅಲ್ಲಿ ಸೋಮಣ್ಣ ಇರ್ತಾನೆ, ಎಲ್ಲಿ ನೀರು ಬರ್ತಾ ಇಲ್ಲೋ ಅಲ್ಲಿ ಸೋಮಣ್ಣ ಇರ್ತಾನೆ. ಓನ್ಲಿ ಸಿವಿಕ್ ಸ್ಟೋರಿಗಳನ್ನೇ ಜಾಸ್ತಿ ಮಾಡ್ತಿದ್ದೆ ನನ್ನ ಲೈಫಲ್ಲಿ. ಅಂದರೆ ಪಬ್ಲಿಕ್ ಜೊತೆಗೆ ಕನೆಕ್ಟ್ ಆಗಿರುವಂಥ ಒಂದು ಜರ್ನಲಿಸಮ್, ಅದು ಬೇಸಿಕ್ ನೀಡ್ಸ್ ಅಂತ ನಾವೇನು ಹೇಳ್ತೀವಿ. ಸೊ ಸಿವಿಕ್ ಸ್ಟೋರಿಗಳನ್ನ ಜಾಸ್ತಿ ಮಾಡ್ತಾ ಇದ್ದೆ. ಮಾಡ್ತಾ 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 ಜನಗಳ ಜೊತೆಗೆ ಒಂದು ಕನೆಕ್ಟಿವಿಟಿ ನನಗೆ ಬೆಳೀತು. ಸೊ ನನಗೆ, ನಾನು ಇವತ್ತು ಸೋಮಣ್ಣ ಮಾಚಿಮ ಸರ್ ಹೇಳ್ತಾ ಇದ್ರು, ಈಗ ಬಿಗ್ ಬಾಸಿಗೆ ಹೋಗಿದ್ರು ಅಂತ ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ರು. ಸೋಮಣ್ಣ ಮಾಚಿಮಡ ಅನ್ನೋ ಹೆಸರು ಅಥವಾ ನಾನು ಒಂದು ಬ್ರ್ಯಾಂಡ್ ಏನು ಬಿಲ್ಡ್ ಮಾಡ್ಕೊಂಡಿದ್ದೀನೋ ಅದು ನಾನು ಕ್ರಿಯೇಟ್ ಮಾಡ್ಕೊಂಡಿರೋ ಬ್ರ್ಯಾಂಡ್, ಅದು ನಾನು ಕ್ರಿಯೇಟ್ ಮಾಡ್ಕೊಂಡಿರೋ ಒಂದು ನೇಮ್. ಅದು ಯಾರೋ ನನಗೆ ಕೊಟ್ಟು ಅವಕಾಶ ಎಲ್ರಿಗೂ ಸಿಗುತ್ತೆ. ನಮ್ಮ ಆಫೀಸಲ್ಲಿ 10 ಜನ ಆ್ಯಂಕರ್ಸ್ ಇದ್ದಾರೆ. ಸೊ ಎಲ್ರಿಗೂ ಫೇಮ್ ನೇಮ್ ಸಿಗಲ್ಲ, ಕೆಲವೊಂದು ಸಲ ಕೆಲವ್ರಿಗೆ ಅಷ್ಟೇ ಸಿಗುತ್ತೆ. ಸೊ ಎಲ್ಲಿ ಹಾರ್ಡ್ ವರ್ಕ್, ಕ್ಲಾರಿಟಿ ಅಥವಾ ಡಿಸಿಪ್ಲಿನ್ಸ್ ಇರುತ್ತೋ ಅಲ್ಲಿ 100% ಲೈಫಲ್ಲಿ ನೀವು ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಲೈಫಲ್ಲಿ ಅದನ್ನ 100% ನೀವು ನಿಮ್ಮ ಆಸೆಗಳನ್ನ ಫುಲ್ಫಿಲ್ ಮಾಡ್ಕೊಂಡೇ ಮಾಡ್ಕೋತೀರಿ.